ನಮಸ್ಕಾರ ಎಲ್ಲರಿಗೂ. ಈಗ ಹಿಂದೆ ಎರಡು ವಿಡಿಯೋಗಳಲ್ಲಿ ನಾವು ದೀಕ್ಷಾ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗೆ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ರಿವ್ಯೂಯರ್ಸ್ ರೋಲ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ಇದು ದೀಕ್ಷಾ ಇಂಟರ್ಫೇಸ್ ಅನ್ನ ನೋಡ್ತಾ ಇದ್ದೀರಾ, ಯೂಸರ್ ಇಂಟರ್ಫೇಸ್ ಅನ್ನ. ಕ್ರಿಯೇಟರ್ದು ಮಾಡಿದಾಗ ಬೇರೆ ಇತ್ತು, ಈಗ ಬೇರೆ ತರ ಇದೆ ಅಂತ ಅನ್ಕೋಬೇಡಿ. ದೀಕ್ಷಾ ಇಂಟರ್ಫೇಸ್ ಈಗ ಹೊಸದಾಗಿದೆ. ಹೊಸ ಇಂಟರ್ಫೇಸ್ ಅಲ್ಲಿ ಇವಾಗ ನಾನು ವರ್ಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನೀವು ದೀಕ್ಷಾ ಓಪನ್ ಮಾಡಿದ್ರೆ ಕೂಡ ಇದೇ ಇಂಟರ್ಫೇಸೇ ಸಿಗೋದು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಯಾರ್ಯಾರಿಗೆ ರಿವ್ಯೂಯರ್ ರೋಲ್ ಇದೆ ಅಂದ್ರೆ ರಿವ್ಯೂಯರ್ ಆಗಿ ರಿವ್ಯೂಯರ್ ಕ್ರಿಯೇಟರ್ ಮತ್ತೆ ರಿವ್ಯೂಯರ್ ಎರಡೂ ರೋಲ್ ಕೂಡ ಅಸೈನ್ ಆಗಿರುತ್ತೆ. ನಿಮ್ಗೆ ಕಾಂಟೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು, ಆದ್ರೆ ನೀವೇ ಕ್ರಿಯೇಟ್ ಮಾಡಿರೋಂತ ಕಾಂಟೆಂಟ್ ಅನ್ನ ನೀವು ರಿವ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ರಿವ್ಯೂಯರ್ ಹೇಗ್ ಮಾಡ್ಬೇಕು? ಹಾಗೇನೆ ನಾವು ಹಳೆ ಇಂಟರ್ಫೇಸ್ ಅಲ್ಲಿ ನೋಡಿದಾಗ ಇಲ್ಲೇನೆ ನಮ್ಗೆ ಎಲ್ಲ ಸಿಗ್ತಾ ಇತ್ತು ಅಲ್ವಾ? ವರ್ಕ್ ಸ್ಪೇಸ್, ಲಾಗಿನ್ ಎಲ್ಲಾನು ಇಲ್ಲೇ ಸಿಗ್ತಾ ಇತ್ತು. ಆದ್ರೆ ಈಗ ಈ ಹೊಸ ಇಂಟರ್ಫೇಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಕಾಂಟೆಂಟ್ ಎಲ್ಲಾನು ಇಲ್ಲಿ ಕಾಣಿಸ್ತಾ ಇದೆ. ಡಿಜಿಟಲ್ ಟೆಕ್ಸ್ಟ್ ಬುಕ್, ಕೋರ್ಸಸ್, ಟಿವಿ ಕ್ಲಾಸಸ್, ಆಲ್ ಅಂತ ಹೇಳಿ. ಹಳೆ ಇಂಟರ್ಫೇಸ್ ಅಲ್ಲಿ ಆಲ್ ಪಕ್ಕದಲ್ಲಿ ವರ್ಕ್ ಸ್ಪೇಸ್ ಇತ್ತು. ಆದ್ರೆ ಈಗ ಇಲ್ಲಿ ನಮ್ಮ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವರ್ಕ್ ಸ್ಪೇಸ್ ಸಿಗುತ್ತೆ. ಸೊ ವರ್ಕ್ ಸ್ಪೇಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಗೇನ್ ಸೇಮ್ ಓಪನ್ ಆಗುತ್ತೆ ಇಂಟರ್ಫೇಸ್. ಇಲ್ಲಿ ಏನ್ ಮಾಡ್ಬೇಕು ನಾವು? ಅಪ್ ಫಾರ್ ರಿವ್ಯೂಗೆ ಬರಬೇಕು. ಅಪ್ ಫಾರ್ ರಿವ್ಯೂಗೆ ಬಂದಾಗ ಈಗ ನಾವು ಯಾವ್ದು ಮಾಡಿದ್ವಿ? ಲೇಬರ್ ಎಂ ಸಿ ಕ್ಯೂ ಮಾಡಿದ್ವಿ, ಕರೆಕ್ಟಾ? ಲೇಬರ್ ಎಂ ಸಿ ಕ್ಯೂ ನ ರಿವ್ಯೂಗೆ ಅಂದ್ರೆ ಈಗ ಇಲ್ಲಿ ಯಾವುದೇ ಸಬ್ಜೆಕ್ಟ್ ನ ಕಾಂಟೆಂಟ್ ಕ್ರಿಯೇಟರ್ ಕ್ರಿಯೇಟ್ ಮಾಡಿರೋದು ಅಷ್ಟು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಇಲ್ಲಿ ನಮ್ಮ ಸಬ್ಜೆಕ್ಟ್ಗೆ ಬೇಕಾಗಿರೋಂಥದ್ದು, ನಮ್ಮ ಕ್ಲಾಸ್ಗೆ ಬೇಕಾಗಿರೋಂಥದ್ದನ್ನ ನಾವಿಲ್ಲಿ ಹುಡುಕ್ಬೋದು. ಅಂದ್ರೆ ಹುಡುಕೊಂಡು ನಾವು ಲೈವ್ ಮಾಡ್ಬೇಕಾಗತ್ತೆ. ಅದಕ್ಕೆ ಏನಿಲ್ಲ, ಫಿಲ್ಟರ್ಸ್ಗೆ ಹೋಗಿ ಫಿಲ್ಟರ್ಸ್ ಅಲ್ಲಿ ಬೋರ್ಡ್ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಂ, ನನ್ನ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ 10 ಸೋಷಿಯಲ್ ಸೈನ್ಸ್ ಮಾತ್ರ ಬೇಕು ನನ್ಗೆ ಅಲ್ವಾ? ಕ್ಲಾಸ್ 10 ಸೋಷಿಯಲ್ ಸೈನ್ಸ್ ಮಾತ್ರ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಕ್ಲಾಸ್ 10 ಸೋಷಿಯಲ್ ಸೈನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಟ್ರೆ ಈಗ ಇಲ್ಲಿ ಬರೀ ಕ್ಲಾಸ್ 10 ಸೋಷಿಯಲ್ ಸೈನ್ಸ್ ಮಾತ್ರ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಈಗ ನಾನ್ ಕ್ರಿಯೇಟ್ ಅಂದ್ರೆ ನಾವೀಗ ಮೊದಲು ಕ್ರಿಯೇಟ್ ಮಾಡಿದ್ ಯಾವ್ದು? ಎರಡೇ ರಿಸೋರ್ಸ್. ಈಗ ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ನಾನೇ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ, ಈಗ ನಾನೇ ರಿವ್ಯೂ ಮಾಡ್ತಾ ಇದೀನಿ. ಬಟ್ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಿದಾಗ ಯೂಸ್ ಮಾಡಿರೋಂತ ಲಾಗಿನ್ ಐಡಿನೇ ಬೇರೆ, ಈಗ ರಿವ್ಯೂ ಮಾಡೋವಾಗ ಯೂಸ್ ಮಾಡ್ತಾ ಇರೋಂತ ಲಾಗಿನ್ ಐಡಿನೇ ಬೇರೆ. ಓಕೆ, ಈಗ ಇದನ್ನ ರಿವ್ಯೂ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನ್ಗೆ ಕಾಂಟೆಂಟ್ ಓಪನ್ ಆಗತ್ತೆ. ಸೊ ಎಲ್ಲಾ ಫೀಲ್ಡ್ಸ್ ಅನ್ನು ಕೂಡ ನಾನು ಚೆಕ್ ಮಾಡಬೇಕು. ಈಗ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಥವಾ ಎಲ್ಲ ಸರಿ ಇದೆಯಾ ಅದನ್ನ ನೋಡ್ಬೇಕು. ಈಗ ಇಲ್ಲಿ ಕೆಳಗಡೆ ಬಂದ್ರು ಕೂಡ ಕೀವರ್ಡ್ಸ್ ಎಂಟರ್ ಮಾಡಿದಾರ ಎಲ್ಲಾನು ಕೂಡ ನೋಡ್ಬೇಕು. ಕೀವರ್ಡ್ಸ್ ಕಾಣಿಸುತ್ತೆ ನಮ್ಗೆ, ಇಲ್ಲಿದೆ ನೋಡಿ ಕೀವರ್ಡ್ಸ್. ಯಾವತ್ ಕ್ರಿಯೇಟ್ ಮಾಡಿರೋದು, ಕಾಂಟೆಂಟ್ ನೇಮ್ ಏನು, ಯಾವ ಪಾಠದ್ದು, ಯಾವ ಕ್ಲಾಸ್ದು ಎಲ್ಲಾನು ಕೂಡ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಬೈ ಚಾನ್ಸ್ ಏನಾದ್ರೂ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ವಾಪಸ್ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬೇಕು ಅಂದ್ರೆ ರೈಟ್ ಆರೋ ಕ್ಲಿಕ್ ಮಾಡ್ಬೇಕು. ವೈ ಡು ಲೇಬರರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಮೈಗ್ರೇಟ್ ಕ್ವಶನ್ ಇದೆ, ಇದನ್ನು ಕೂಡ ಚೆಕ್ ಮಾಡಿ ನೋಡ್ಬೇಕು. ಕ್ಲಿಕ್ ಮಾಡಿ ಆನ್ಸರ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅಂತ ಹೇಳಿ. ಬೈ ಚಾನ್ಸ್ ಆನ್ಸರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ವಾಪಸ್ ಕಳಿಸ್ಬೋದು. ಈಗೇನಾಯ್ತು, ಇಲ್ಲಿ ಬರೀ ಎರಡೇ ಕ್ವಶನ್ ಇದೆ. ಸೊ ಎರಡೇ ಕ್ವಶನ್ ಇದ್ರೆ ಅದು ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ? ಹಾಗಾಗ್ಬಿಟ್ಟು ನಾನೇನ್ ಮಾಡ್ತೀನಿ, ಪಬ್ಲಿಷ್ ಮಾಡೋದಿಲ್ಲ. ಎಲ್ಲ ಸರಿ ಇದೆ ಅಂದ್ರೆ ಪಬ್ಲಿಷ್ ಮಾಡ್ಬೋದು, ಇಲ್ಲ ಅಂದ್ರೆ ರಿಕ್ವೆಸ್ಟ್ ಚೇಂಜಸ್ ಹೋದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಅದರ್ ಇಶ್ಯೂಸ್ ಇದೆ. ಇಲ್ಲಿ ಇರುವಂತ ಯಾವ್ದಾದ್ರು ಇಶ್ಯೂನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಅದರ್ ಇಶ್ಯೂಸ್ ಅಂತ ಇದೆ, ಅಲ್ಲಿ ನಾನು ಟೈಪ್ ಮಾಡ್ತೀನಿ ಆಡ್ ಮೋರ್ ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್ ಅಂತ ಹಾಕ್ತೀನಿ ಅಲ್ವಾ? ಅಲ್ಲಿ ಎರಡೇ ಕ್ವಶನ್ ಇದೆ, ಎರಡೇ ಕ್ವಶನ್ ಸಾಕಾಗಲ್ಲ, ಇನ್ನು ಹೆಚ್ಚಿಗೆ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ಹಾಕಿ ಅಂತ ಹೇಳಿ ನನ್ನ ಸಜೆಷನ್ ಕೊಟ್ಬಿಟ್ಟು ರಿಕ್ವೆಸ್ಟ್ ಚೇಂಜಸ್ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಸುಮ್ನೆ ಅದನ್ನ ರಿಫ್ರೆಶ್ ಮಾಡ್ತೀನಿ. ಅಪ್ ಫಾರ್ ರಿವ್ಯೂ ಬಂದ್ರೆ ಆ ಲೇಬರ್ ವಿ ಎಸ್ ಸಿ ಅನ್ನೋದು ಇಲ್ಲಿ ಇಲ್ಲ, ಅಂದ್ರೆ ರಿವ್ಯೂಗ್ ಬಂದಿರೋದ್ರಲ್ಲಿ ಅದು ಇಲ್ಲ. ಈಗ ಲೇಬರ್ ಎಂ ಸಿ ಕ್ಯೂ ತಗೊಂತೀನಿ, ಲೇಬರ್ ಎಂ ಸಿ ಕ್ಯೂ ತಗೊಂಡ್ಬಿಟ್ಟು ಚೆಕ್ ಮಾಡ್ತೀನಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ,
ಕ್ವೆಶನ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆಯಾ, ಗ್ರಾಮರ್ ಕರೆಕ್ಟ್ ಆಗಿದೆಯಾ ಎಲ್ಲಾನು ನೋಡ್ಕೋಬೇಕು. ಇದು ಸೋಷಿಯಲ್ ಸೈನ್ಸು, ಹಾಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ನಡೆಯುತ್ತೆ ಅಥವಾ ಗ್ರಾಮರ್ ಮಿಸ್ಟೇಕ್ ಇದ್ರೂ ನಡೆಯುತ್ತೆ, ಆ ಥರ ಅನ್ಕೋಬೇಡಿ. ಯಾಕಂದ್ರೆ ಇದು ಸ್ಟೇಟ್ ವೈಡ್ ನೇಷನ್ ವೈಡ್ ಹೋಗೋದ್ರಿಂದ ಈ ಕಾಂಟೆಂಟು ಎಲ್ಲಾನು ಕರೆಕ್ಟ್ ಆಗಿದೆ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ. ಸೊ ಇಲ್ಲಿ ಕೀವರ್ಡ್ಸ್ ಇದೆ, ಸರಿ ಇದೆ ಅಂದ್ರೆ ಫಸ್ಟ್ ಅಲ್ಲಿ ನೋಡಿದಾಗ ಈ ಎಲ್ಲ ಫೀಲ್ಡ್ಸ್ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಈಗ ಏನ್ ಮಾಡ್ತೀನಿ, ಕ್ವೆಶನ್ಸ್ ಅನ್ನ ಈಗ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದಾರಾ ಕೊಟ್ಟಿಲ್ವಾ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಲ್ವಾ, ಅದನ್ನು ಕೂಡ ಚೆಕ್ ಮಾಡ್ಬೇಕು. ರಿವ್ಯೂಯರ್ ರೋಲ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಹಾಗೇನೆ ಇಲ್ಲಿ ಬರೀ ಒಂದೇ ಒಂದ್ ಫುಲ್ ಸ್ಟಾಪ್ ಇಡಬೇಕು ಅಂದ್ರೂ ಕೂಡ ರಿವ್ಯೂಯರ್ಗೆ ಇಡೋದಿಕ್ ಆಗಲ್ಲ, ಎಡಿಟ್ ಮಾಡೋದಿಕ್ಕೆ ಆಗೋದಿಲ್ಲ. ಅದನ್ನ ಪುನಃ ನೀವು ಮೆನ್ಷನ್ ಮಾಡಿ, ಕಮೆಂಟ್ ಮೆನ್ಷನ್ ಮಾಡ್ಬಿಟ್ಟು ವಾಪಸ್ ಕಳಿಸ್ಲೇಬೇಕು, ರಿಕ್ವೆಸ್ಟ್ ಚೇಂಜಸ್ ಅಂತ ಹೇಳಿ ಕಳಿಸ್ಲೇಬೇಕು. ಸೊ ಇಲ್ಲಿ ಒಂದ್ಸರಿ ಆನ್ಸರ್ಸ್ ಎಲ್ಲಾನು ಚೆಕ್ ಮಾಡಿಕೊಂಡು ಏನ್ ಮಾಡೋಣ. ಆನ್ಸರ್ಸ್ ಎಲ್ಲಾನು ಚೆಕ್ ಮಾಡ್ಕೊಂಡಾಯ್ತು, ಇವಾಗ ಸರಿ ಇದೆ, ಸೊ ಸ್ಯಾಟಿಸ್ಫೈಡ್. ಸೊ ಏನ್ ಮಾಡ್ಬೇಕು, ಪಬ್ಲಿಷ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿರೋಂತ ಎಲ್ಲ ಫೀಲ್ಡ್ಸ್ ಅನ್ನು ಕೂಡ ಈ ಸ್ಕ್ವೇರ್ ಒಳಗಡೆ ನೀವು ಚೆಕ್ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ, ಒಂದನ್ನ ಬಿಟ್ಟರು ಕೂಡ ಅದು ಪಬ್ಲಿಷ್ ಆಗೋದಿಲ್ಲ. ಸೊ ಪಬ್ಲಿಷ್, ಸೊ ಕಾಂಟೆಂಟ್ ಪಬ್ಲಿಷ್ ಆಯ್ತು ಅಂದ್ರೆ ಅದು ಲೈವ್ ಆಯ್ತು. ಆ ಕಾಂಟೆಂಟ್ ಅನ್ನ ನಾವೀಗ ಟೆಕ್ಸ್ಟ್ ಬುಕ್ಕಿಗೆ ಕೊಡಬಹುದು. ಸೊ ಇಲ್ಲಿ ನೋಡಿ, ಯಾರೋ ಗುರುರಾಜ್ ಅನ್ನೋರು ರಿವ್ಯೂ ಕಳಿಸಿದ್ದಾರೆ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ, ಆದ್ರೆ ಇಲ್ಲಿ ಐಕಾನ್ ಹಾಕಿರೋದು ರಾಂಗ್, ಕರೆಕ್ಟಾ? ಇಲ್ಲಿ DACRT ಈ ಕಾಂಟೆಂಟ್ ಐಕಾನ್ ಅನ್ನ ಹಾಕಿಲ್ಲ, ಬೇರೆ ಯಾವುದೋ ಐಕಾನ್ ಹಾಕಿದ್ದಾರೆ. ನಾನು ಬೇರೆ ಕಾಂಟೆಂಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ರಿಕ್ವೆಸ್ಟ್ ಫಾರ್ ಚೇಂಜ್ ಅಲ್ಲಿ ಅದನ್ನೇ ಹಾಕ್ತೀನಿ. ಏನಂತ, ಪ್ಲೀಸ್ ಚೇಂಜ್ ದ content icon with DACRT e-content logo. ಅಂತೇಳಿ ಹಾಕ್ಬಿಟ್ಟು ನಾನು ವಾಪಸ್ ಕಳಿಸ್ತಾ ಇದ್ದೀನಿ. ಸೊ ಈ ತರ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ನಾವೆಲ್ಲಾನು ಕೂಡ DACRT ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಅಂದ್ರೆ ಈ ಕಾಂಟೆಂಟ್ ಅಪ್ಲೋಡ್ ಮಾಡ್ತಾ ಇರೋದೆಲ್ಲಾನು ಕೂಡ DACRT ಪರವಾಗಿ ಇರೋದ್ರಿಂದ ಇಲ್ಲಿ DACRT ಐಕಾನ್ನೇ ಬರಬೇಕು, ಅದನ್ನ ಎಲ್ಲರೂ ಗಮನಿಸಬೇಕು. ಸೊ ಈಗ ರಿವ್ಯೂಯರ್ಗೂ ಕೂಡ ಹೇಗೆ ರಿವ್ಯೂ ಮಾಡೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆರಾಮಾಗಿ ನಿಮ್ಗೆ ಕೊಟ್ಟಿರೋ ಅಂತ ಟಾಪಿಕ್ ಅನ್ನ ರಿವ್ಯೂ ಮಾಡಿ. ಥ್ಯಾಂಕ್ ಯು.